ಹಾಯ್ ಎಲ್ಲ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕೇರಳ ಸ್ಟೈಲ್ ರಾಗಿ ಪುಟ್ಟು ಮತ್ತು ಕಡಲೆಕಾಳು ಕರಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ ಎಲ್ಲ ಒಂದ್ಸಲ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ರಾತ್ರಿನೇ ಕಡಲೆಕಾಳನ್ನ ನೆನೆ ಹಾಕಿಟ್ಟಿದ್ದೆ. ಅದನ್ನ ಇವಾಗ ಕುಕ್ಕರ್ಗೆ ಕಡಲೆಕಾಳನ್ನ ಬೇಯಿಸೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಕಡಲೆಕಾಳು ಒಂದೇ ನಾನು ಸೇರಿಸ್ಕೊತಾ ಇಲ್ಲ. ಕಡಲೆಕಾಳು ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರ ಬೇಕು ಅಂದರೆ ಇನ್ನೂ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಮತ್ತು ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಎರಡು ಟೊಮೊಟೊನ್ನು ಸೇರಿಸ್ಕೊಂಡಿದ್ದೀನಿ. ದಪ್ಪದಾದರೆ ಒಂದು ಸಾಕು. ಒಂದು ಇಂಚು ಶುಂಠಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಮತ್ತು ನಾನಿಲ್ಲಿ ಚಿಕನ್ ಮಸಾಲ ಪೌಡ್ರು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡಿದ್ದ ನಂತರ ಕಡಲೆಕಾಳು ಮುಳುಗಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ ಕವರ್ ಮಾಡಿ ಕಡಲೆಕಾಳನ್ನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಬೆಳ್ಳುಳ್ಳಿ ಮರ್ತಿದ್ದೆ. ಒಂದು ಐದಾರು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ರಾಗಿ ಪುಟ್ಟಿಗೆ ಒಂದು ಗ್ಲಾಸ್ನಷ್ಟು ರಾಗಿ ಪುಟ್ಟು ಪುಡಿನ ಸೇರಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ಬೇಕು, ಜಾಸ್ತಿ ನೀರು ಸೇರಿಸ್ಕೊಳ್ಳಂಗಿಲ್ಲ. ಇವತ್ತು ನನ್ನ ಹಸ್ಬೆಂಡು ರಾಗಿ ಪುಟ್ಟು ಮಾಡ್ತಾಯಿದ್ದಾರೆ. ನಾನು ಕಡಲೆಕಾಳು ಕರಿ ಮಾಡಿದೆ, ಅವರು ರಾಗಿ ಪುಟ್ಟು ಮಾಡಿದ್ದಾರೆ. ನನ್ನ ಹಸ್ಬೆಂಡ್ಗೆ ರಾಗಿ ಪುಟ್ಟು ಅಂತಲೇ ಇಲ್ಲ, ಅಕ್ಕಿ ರಾಗಿ ಪುಟ್ಟು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇಬ್ಬರು ಸೇರಿಕೊಂಡು ಅವರು ರಾಗಿ ಪುಟ್ಟು ಮಾಡಿದ್ರು, ನಾನು ಕಡಲೆಕಾಳು ಕರಿ ಮಾಡಿದೆ. ಇದೆಲ್ಲ ಕಲಸಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಇವಾಗ ಇಷ್ಟು ಇದೊಂಥರ ತುಂಬ ತೆಳು ಅನ್ನಿಸ್ತಾ ಇದೆ ಅಲ್ವಾ, ಆದರೆ ಇದು ಸ್ವಲ್ಪ ಹೊತ್ತಾದಮೇಲೆ ಫುಲ್ ನೀರೆಲ್ಲ ಹೀರ್ಕೊಂಡು ಡ್ರೈ ಆಗಿರುತ್ತೆ. ಇಲ್ಲಿ ಕಡಲೆಕಾಳು ಬೇಯ್ತಾ ಇದೆ. ಇವಾಗ ನಾನು ಈ ಕಡಲೆಕಾಳು ಕರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಒಂದು ತೆಂಗಿನಕಾಯಿ, ಚಿಕ್ಕದು ಒಂದು ತೆಂಗಿನಕಾಯಿ ಅಷ್ಟು ತುರಿದು ಅದನ್ನ ಹುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುಂಬ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ತೆಂಗಿನಕಾಯಿ ಹುರ್ಕೊಳ್ಬೇಕು. ನಾನಿವಾಗ ಒಂದು ಮೂರು ಚಕ್ಕೆ, ನಾಲ್ಕು ಲವಂಗ, ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಕಾಯಿ ಜೊತೆಗೇ ಫ್ರೈ ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ತೆಂಗಿನಕಾಯಿ ತುಂಬ ರೋಸ್ಟ್ ಆಗಬೇಕು, ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ತೆಂಗಿನಕಾಯಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ತೆಂಗಿನಕಾಯಿ ಬ್ರೌನ್ ಆಗಿದೆ. ಈ ಸಮಯದಲ್ಲಿ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಪುಡಿನ. ಇದು ಚೆನ್ನಾಗಿ ಇದು ಕೂಡ ತೆಂಗಿನಕಾಯಿ ಜೊತೆಗೆ ಹುರ್ಕೋಬೇಕು. ಈ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಹುರ್ಕೊತಾ ಇರುವಾಗಲೇ ಒಂದು ಟೀಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು. ಒಟ್ಟಿನಲ್ಲಿ ಈ ಎಲ್ಲ ಮಸಾಲೆಗಳು ಚೆನ್ನಾಗಿ ಹುರ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಈ ಕಡಲೆಕಾಳು ಕರಿ. ಇನ್ನು ಕೆಲವರು ತೆಂಗಿನಕಾಯಿ ಎಲ್ಲ ಹುರ್ಕೊಳ್ಳೋದಿಲ್ಲ, ತೆಂಗಿನಕಾಯಿ ಹಾಕೋದೇ ಇಲ್ಲ, ಹಾಗೆ ಮಸಾಲೆ ಮಾತ್ರ ಹಾಕಿ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಾಯಿಯೆಲ್ಲ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದು ನುಣ್ಣಕ್ಕೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ನಾನೇನು ಮಾಡಿದ್ದೀನಿ ಅಂದರೆ, ಕುಕ್ಕರಲ್ಲಿದ್ದಿದ್ದು ಕಡಲೆಕಾಳೆಲ್ಲ ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಶಿಫ್ಟ್ ಮಾಡ್ಕೊಂಡಿದ್ದ ನಂತರ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಕಾಳು ಬೇಯಿಸುವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಿ, ರುಚಿ ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನಾನಿಲ್ಲಿ ಮಸಾಲೆ ರುಬ್ಕೊಂಡಿದ್ನಲ್ಲ ಅದೆಲ್ಲ ಇವಾಗ ಸೇರಿಸ್ಕೊತಾ ಇದ್ದೀನಿ. ನಂತರ ಮಿಕ್ಸಿ ಜಾರಲ್ಲಿದ್ದಿದ್ದ ನೀರನ್ನ ಸ್ವಲ್ಪ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಸಾರು ಚೆನ್ನಾಗಿ ಕುದಿಬೇಕು. ಇವಾಗ ನಾನು ಕಡಲೆಕಾಳು ಕರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಸ್ವಲ್ಪ,
ಆಮೇಲೆ ಕರಿಬೇವಿನ ಸೊಪ್ಪು. ಅದಾದ ನಂತರ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಕಾಳು ಕರಿಗೆ ಸೇರಿಸಿದ್ರೆ ಕಡಲೆಕಾಳು ಕರಿ ರೆಡಿ ಆಗುತ್ತೆ. ಈ ಪುಟ್ಟುಗೆ ಕಡಲೆಕಾಳು ಕರಿ ಒಂದೇ ಅಲ್ಲ, ಬಾಳೆಹಣ್ಣಲ್ಲಿ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟಿ ಟೇಸ್ಟಿ ಕಡಲೆಕಾಳು ಸಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ರಾಗಿ ಪುಟ್ಟುಗೂ ಕಡಲೆಕಾಳು ಸಾರಿಗೂ ತುಂಬ ಚೆನ್ನಾಗಿತ್ತು. ಈ ರಾಗಿ ಪುಟ್ಟು ಪುಡಿ ಎಷ್ಟು ತೆಳು ಆಗಿತ್ತಲ್ಲ, ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ. ಇವಾಗ ಯಾವ ಥರ ಸ್ಟೀಮ್ ಮಾಡೋದು ಅಂತ ನೋಡೋಣ, ಬನ್ನಿ. ಇದು ಪುಟ್ಟು ಮೇಕರು. ಈ ಪುಟ್ಟು ಮೇಕರ್ಗೆ ಫಸ್ಟು ತೆಂಗಿನಕಾಯಿ ತುರಿ ಹಾಕಬೇಕು, ಆಮೇಲೆ ನಂತರ ರಾಗಿ ಪುಟ್ಟುದು ಪುಡಿ ಹಾಕಬೇಕು. ಒಂದು 3-4 ಸ್ಪೂನ್ ಹಾಕಬೇಕು. ನಂತರ ಮತ್ತೆ ತೆಂಗಿನಕಾಯಿ ತುರಿ, ನಂತರ ರಾಗಿ ಪುಟ್ಟು ಪುಡಿ, ಮತ್ತು ತೆಂಗಿನಕಾಯಿ ತುರಿ. ಇದಿಷ್ಟು ಹಾಕ್ಕೊಂಡಿದ್ದ ನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ನಂತರ ಸ್ಟೀಮ್ ಮಾಡೋದಕ್ಕೆ ಅಂತ ಒಂದು ಪಾತ್ರೆ ಇರುತ್ತೆ, ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಈ ಪುಟ್ಟು ಮೇಕರ್ನ ಇಡಬೇಕು. ಸೇಮ್ ನಾವು ಇಡ್ಲಿ ಹೆಂಗೆ ಮಾಡ್ತೀವಿ ಸ್ಟೀಮು, ಅದೇ ಥರ ಇದು ಕೂಡ ಒಂದು 5-8 ನಿಮಿಷ ನಾವು ಸ್ಟೀಮ್ ಮಾಡಿಕೊಂಡ್ರೆ ಪುಟ್ಟು, ರಾಗಿ ಪುಟ್ಟು ರೆಡಿ ಆಗುತ್ತೆ. ನೋಡಿ, ಇವಾಗ 5-8 ಮಿನಿಟ್ಸ್ ಆಗಿದೆ. ಇದು ಒಂದು ಸ್ಟಿಕ್ ಇರುತ್ತೆ, ಆ ಸ್ಟಿಕ್ಕಿಂದ ಕೆಳಗಡೆಯಿಂದ ನಾವು ತಳ್ಳಿದ್ರೆ ಈ ಥರ ರಾಗಿ ಪುಟ್ಟು ರೆಡಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಈ ಕಡಲೆಕಾಳು ಸಾರು ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಇದಿಷ್ಟೇ ಕಡಲೆಕಾಳು ಸಾರು ರೆಡಿ ಆಯಿತು. ಇವಾಗ ನೋಡಿದ್ರಲ್ಲ ಈ ಕಡಲೆಕಾಳು ಕರಿ ರಾಗಿ ಪುಟ್ಟು ಹೇಗೆ ಮಾಡೋದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ಫುಲ್ಲಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.